ಹಾ ನೋಡಿ, ನಾನಿವತ್ತು ಕ್ಲೋಸ್ ನೆಕ್ ಬ್ಲೌಸ್ ಮೆಷರ್ಮೆಂಟ್ ಚಾರ್ಟ್ ಅಂತ ತೋರಿಸ್ತಾ ಇದ್ದೀನಿ. ಈಗ ಮೆಷರ್ಮೆಂಟ್ಗಳು ಯಾವ್ಯಾವ ಇರ್ತವೆ ಅಂತ ನಿಮಗೆ ಫಸ್ಟು ಹೇಳ್ತೀನಿ. ಚೆಸ್ಟ್ ವಿಡ್ತ್ ಅಥವಾ ಕನ್ನಡದಲ್ಲಾದರೆ ಎದೆಯ ಸುತ್ತಳತೆ, ಗೊತ್ತಾಯ್ತಾ? ಈಗ ಹೈ ಚೆಸ್ಟ್ ವಿಡ್ತ್, ಹೈ ಚೆಸ್ಟ್ ವಿಡ್ತ್ ಅಂದರೆ ಕನ್ನಡದಲ್ಲಿ ಉನ್ನತ ಎದೆಯ ಸುತ್ತಳತೆ ಅಂದರೆ ಫುಲ್ಲು ದೊಡ್ಡ ಭಾಗ ಎಲ್ಲಿದೆಯೋ ಅಲ್ಲಿ ಹೈ ಚೆಸ್ಟ್ ವಿಡ್ತ್. ಈಗ ಬಾಟಮ್ ವಿಡ್ತ್, ಬಾಟಮ್ ವಿಡ್ತ್ ಅಂದರೆ ಸೊಂಟದ ಸುತ್ತಳತೆ. ಸೊಂಟದ ಸುತ್ತಳತೆ ಎಲ್ಲಿ ಬರುತ್ತೆ? ಬ್ಲೌಸ್ನಲ್ಲಿ ಬಾಟಮಲ್ಲಿ ಬರುತ್ತೆ, ಗೊತ್ತಾಯ್ತಾ? ಫುಲ್ ಲಾಸ್ಟಿಗೆ ಎಂಡಲ್ಲಿರುತ್ತಲ್ಲ, ಬಾಟಮ್ ಮಾಡ್ತೀವಲ್ಲ ಅಲ್ಲಿರುತ್ತೆ. ಈಗ ಫುಲ್ ಶೋಲ್ಡರ್, ಫುಲ್ ಶೋಲ್ಡರ್ ಅಂದರೆ ಪೂರ್ಣ ಭುಜ. ನಾವೀಗ ಅರ್ಧ ಭುಜ ಅಂತ ತಗೊಳ್ತೀವಿ, ಫುಲ್ ಶೋಲ್ಡರ್ ಅಂದರೆ ಎಡದಿಂದ ಬಲಕ್ಕೆ ಫುಲ್ ಶೋಲ್ಡರ್ ತಗೋಬೇಕು, ಬೆನ್ನಿನ ಮೇಲ್ಭಾಗದಲ್ಲಿ ಹಿಂಭಾಗದಲ್ಲಿ ತಗೋಬೇಕು ಫುಲ್ ಶೋಲ್ಡರು. ನೆಕ್ಸ್ಟು ಫುಲ್ ಲೆಂತ್, ಫುಲ್ ಲೆಂತ್ ಅಂದರೆ ಪೂರ್ಣ ಉದ್ದ. ನಾವು ಮುಂಭಾಗದಲ್ಲಿ ಕುತ್ತಿಗೆ ಬಳಿಯಿಂದ ಕೆಳಗಡೆ ಬಾಟಮ್ ಮಾಡ್ತೀವಲ್ಲ ಅಲ್ಲಿವರೆಗೂ ತಗೊಳ್ತೀವಲ್ಲ ಅದು ಫುಲ್ ಲೆಂತ್. ನೆಕ್ಸ್ಟು ಆರಮ್ ಹೋಲ್, ಆರಮ್ ಹೋಲ್ ಅಂದರೆ ಬಗಲು ಅಥವಾ ಕಂಕುಳು, ಕನ್ನಡದಲ್ಲಿ ಹೀಗಂತ ಹೇಳ್ತೀವಿ. ಇವು ಯಾವ್ಯಾವ ಎಷ್ಟೆಷ್ಟಾಗ್ತವೆ? ಎದೆ ಸುತ್ತಳತೆ 26 ಇಂಚ್ ಇದ್ದಾಗ ಹೈ ಚೆಸ್ಟ್ ವಿಡ್ತು ಎಷ್ಟಾಗುತ್ತೆ, ಮತ್ತು ಬಾಟಮ್ ವಿಡ್ತು ಎಷ್ಟಾಗುತ್ತೆ, ಫುಲ್ ಶೋಲ್ಡರು, ಫುಲ್ ಲೆಂತು, ಮತ್ತು ಆರಮ್ ಹೋಲ್, ಇವೆಲ್ಲ ಯಾವ್ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ನಾನಿವತ್ತು ಹೇಳ್ತಾ ಇದ್ದೀನಿ. ಅದು ಕ್ಲೋಸ್ ನೆಕ್, ಕ್ಲೋಸ್ ನೆಕ್ ಬ್ಲೌಸ್ ಅಂದರೆ ಬ್ಯಾಕಲ್ಲಿ ಏನು ಕುತ್ತಿಗೆ ಪಟ್ಟಿ ತೆಗಿಯಲ್ಲ, ಕುತ್ತಿಗೆ ಏನು ಇಳಿಸಲ್ವಲ್ಲ, ಅದಕ್ಕೆ ಇವಿಷ್ಟು ಅನ್ವಯಿಸುತ್ತೆ. ನಾವು ಬ್ಯಾಕಲ್ಲಿ ಕುತ್ತಿಗೆ ಪಟ್ಟಿ ತೆಗೆದ್ರೆ ಇವೆಲ್ಲ ವ್ಯತ್ಯಾಸ ಆಗುತ್ತೆ. ಯಾಕೆ? ಕುತ್ತಿಗೆ ಪಟ್ಟಿ ತೆಗೆದಾಗ ಭುಜ ವ್ಯತ್ಯಾಸ ಆಗುತ್ತೆ. ನಾನು ಇದನ್ನಾಗಲೇ ಮಾಡಿದ್ದೀನಿ ಪಾಠನ, ಭುಜ ವ್ಯತ್ಯಾಸ ಆಗುತ್ತೆ. ಭುಜ ವ್ಯತ್ಯಾಸ ಆಗದಾಗ ಕಂಕುಳು ಕೂಡ ವ್ಯತ್ಯಾಸ ಆಗುತ್ತೆ. ಈಗ ಅದು ಬೇಡ, ಆ ಪಾಠ ಮಾಡಬೇಕಾದ್ರೆ ಅದನ್ನು ಹೇಳಿದ್ದೀನಿ, ಮತ್ತೆ ಇನ್ನೊಂದು ಸಲ ಯಾವಾಗಲಾದರೂ ಮತ್ತೆ ಹೇಳ್ತೀನಿ. ಇವಾಗ ಕ್ಲೋಸ್ ನೆಕ್ ಬ್ಲೌಸ್ನಲ್ಲಿ ಮೆಷರ್ಮೆಂಟ್ ಚಾರ್ಟ್ ಯಾವ ರೀತಿ ಇರುತ್ತೆ ಅಂತಂದರೆ, ನೋಡಿರಿ, ಎದೆ ಸುತ್ತಳತೆ 26 ಇಂಚ್ನವರಿಗೆ ಹೈ ಎದೆ ಸುತ್ತಳತೆ 27 ಆಗುತ್ತೆ. 1 ಇಂಚು ನಾವು ಜಾಸ್ತಿ ಇಟ್ಕೊಳ್ತೀವಿ ಅಂತ ಹೇಳ್ತೀವಲ್ಲ ಅದು 27 ಆಗುತ್ತೆ. ಬಾಟಮ್ ಹಿಡಿದು 24 ಆಗುತ್ತೆ. ಇಲ್ಲಿ 26 ಇದ್ದಿದ್ದು ಇಲ್ಲಿ 2 ಇಂಚು ಕಡಿಮೆ ಆಗುತ್ತೆ. ಓಕೆ, ನಾವು ಡಾಚ್ ಹಿಡಿದಾಗ 2 ಇಂಚ್ ಕಡಿಮೆ ಆಗುತ್ತಲ್ಲ, ಆವಾಗ 2 ಇಂಚ್ ಕಡಿಮೆ ಆಗುತ್ತೆ. ಫುಲ್ ಶೋಲ್ಡರ್ ಎಷ್ಟಿರುತ್ತೆ? 10 ಇಂಚ್ ಇರುತ್ತೆ. ಫುಲ್ ಲೆಂತ್ ಇರುತ್ತೆ ಎಷ್ಟಿರುತ್ತೆ? 11 ಇಂಚ್ ಇರುತ್ತೆ. ಆರಮ್ ಹೋಲ್ ಎಷ್ಟಿರುತ್ತೆ? 6 ಇಂಚ್ ಇರುತ್ತೆ. ಓಕೆ, ಇಷ್ಟಿಷ್ಟಿರುತ್ತೆ. ಈಗ 28 ಇಂಚ್ ಇದ್ದಾಗ ಹೈ ಚೆಸ್ಟ್ ವಿಡ್ತ್ 29, ಬಾಟಮ್ ವಿಡ್ತ್ 24, ಫುಲ್ ಶೋಲ್ಡರ್ 11, ಫುಲ್ ಲೆಂತ್ 12, ಬಗಲು 6 ಅಂದರೆ ಆರಮ್ ಹೋಲು 6 ಇರುತ್ತೆ. ಈಗ ನೆಕ್ಸ್ಟ್ 30 ಇಂಚ್ನವರಿಗೆ ಹೈ ಚೆಸ್ಟ್ ವಿಡ್ತು 31 ಇರುತ್ತೆ, ಸೊಂಟದ ಸುತ್ತಳತೆ 25 ಇರುತ್ತೆ, ಪೂರ್ಣ ಭುಜ 12 ಇರುತ್ತೆ, ಪೂರ್ಣ ಉದ್ದ 14 ಇರುತ್ತೆ, ಆರಮ್ ಹೋಲು 6.5 ಇರುತ್ತೆ. ನೆಕ್ಸ್ಟು 32 ಇಂಚು ಎದೆ ಸುತ್ತಳತೆ ಇದ್ದರೆ ಉನ್ನತ ಎದೆಯ ಸುತ್ತಳತೆ ಎಷ್ಟಿರುತ್ತೆ? 33 ಇರುತ್ತೆ. ಬಾಟಮ್ ಸುತ್ತಳತೆ 30 ಇರುತ್ತೆ. ಪೂರ್ಣ ಭುಜ 13 ಇರುತ್ತೆ. ಫುಲ್ ಲೆಂತ್ 14.5 ಇರುತ್ತೆ. ಆರಮ್ ಹೋಲು 6.5 ಇರುತ್ತೆ. ಈಗದೇ 33 ಇಂಚಿನ ಎದೆ ಸುತ್ತಳತೆಗೆ ಉನ್ನತ ಎದೆಯ ಸುತ್ತಳತೆ 1 ಇಂಚ್ ಜಾಸ್ತಿ ಇರುತ್ತೆ ಇದಕ್ಕಿಂತ, ಸೊಂಟದ ಸುತ್ತಳತೆ ಇದಕ್ಕಿಂತ 2 ಇಂಚ್ ಕಡಿಮೆ ಇರುತ್ತೆ, ಪೂರ್ಣ ಭುಜ 13.5 ಇರುತ್ತೆ, ಪೂರ್ಣ ಉದ್ದ 15 ಇಂಚ್ ಇರುತ್ತೆ, ಬಗಲು ಅಥವಾ ಕಂಕಳು 6.75 ಇರುತ್ತೆ. ಈ ಚಾರ್ಟನ್ನು ನೀವು ಬರ್ಕೋಬಹುದು ಅಥವಾ ನೀವು ನೆನಪಿನಲ್ಲಿಟ್ಕೋಬಹುದು ಅಥವಾ ಒಂದು ಮೆಮೊರಿಯಾಗಿ ಬರೆದಿಟ್ಕೊಂಡ್ರೆ ಒಳ್ಳೆಯದು. ಇದು ಸಪ್ರಮಾಣ ಅಳತೆ ಅಂತ ಅನ್ನೋದಕ್ಕೆ ನಾವು ತೋರಿಸ್ತಾ ಇದ್ದೀವಿ.
ಅಂದರೆ ಒಂದು ಇಂಥ ವಯಸ್ಸಿಗೆ ಇಷ್ಟು ಉದ್ದ ಇಷ್ಟು ದಪ್ಪ ಅಂತ ಫಿಕ್ಸ್ ಮಾಡಿರ್ತೀವಿ. ಆ ಉದ್ದ ದಪ್ಪದವರು ತುಂಬ ಅಪರೂಪ, ಬಟ್ ಇಷ್ಟೇ ಅವಯವ ಇರುತ್ತೆ ಅಂತಿರುತ್ತೆ ಅಂಥವರಿಗೆ ಈ ಅಳತೆನ ಕಂಡುಹಿಡ್ದಿರ್ತಾರೆ ಹಿರಿಯವರು. ಆ ಅಳತೆನ ಇಲ್ಲಿ ಕೊಟ್ಟಿರೋದು. ಈಗ ನೀವು ಬೇರೆ ಬೇರೆ ಅಳತೆಗೆ ಬೇರೆ ಬೇರೆ ಥರ, ಈಗ ಭುಜ ಕೆಲವರಿಗೆ ಸಣ್ಣ ಇದ್ದವರಿಗೆ ಉದ್ದ ಇರ್ತಾರೆ ಸಣ್ಣ ಇರ್ತಾರೆ, ಅವ್ರಿಗೆ ಭುಜ ಕಡಿಮೆ ಆಗುತ್ತೆ, ಎದೆ ಸುತ್ತಳತೆ ಕಡಿಮೆ ಆಗುತ್ತೆ, ಉದ್ದ ಜಾಸ್ತಿ ಆಗುತ್ತೆ, ಆ ರೀತಿ ನೀವು ಕನ್ವರ್ಟ್ ಮಾಡ್ಕೋಬೋದು. ಇದು ಮ್ಯಾಕ್ಸಿಮಮ್ ಈ ರೀತಿ ಅಳತೆ ಇರುತ್ತೆ. ಈಗ ನೆಕ್ಸ್ಟ್ 34ಕ್ಕೆ 35 ಎದೆ ಸುತ್ತಳತೆ 1 ಇಂಚು ಲೂಸ್ ಇರುತ್ತಲ್ಲ ಅದಕ್ಕೆ 35 ಆಗುತ್ತೆ. ಇದು ಸೊಂಟದ ಸುತ್ತಳತೆ 32, ಪೂರ್ಣ ಭುಜ 14, ಪೂರ್ಣ ಉದ್ದ 15.5, ಬಗಲು 7 ಇಂಚ್ ಆಗುತ್ತೆ. ಈಗ 36 ಇಂಚ್ನವರಿಗೆ 37 ಇರುತ್ತೆ ಎದೆ ಸುತ್ತಳತೆ, ಫುಲ್ಲು ಲಾಸ್ಟಿಗೆ ಅತಿ ಎತ್ತರದ ಭಾಗದಲ್ಲಿ 37 ಇರುತ್ತೆ. ನೆಕ್ಸ್ಟು ಸೊಂಟದ ಸುತ್ತಳತೆ 34 ಬರುತ್ತೆ, ಭುಜ 16 ಬರುತ್ತೆ, ಪೂರ್ಣ ಉದ್ದ 15.5 ಬರುತ್ತೆ, ಬಗಲು ಅಥವಾ ಕಂಕ್ಲು 7.5 ಬರುತ್ತೆ. ಈ ರೀತಿ ಅಳತೆಯ ಕೋಷ್ಟಕ ಇದೆ. ನೀವು ಇದನ್ನು ಬರೆದಿಟ್ಕೊಳ್ಳಿ ಅಥವಾ ಫೋಟೋ ತೆಕ್ಕೊಂಡಾರೋ ಇಟ್ಕೊಳ್ಳಿ, ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ, ಏನಾದರೂ ಮಾಡಿಟ್ಕೊಳ್ಳಿ ಅಂತ ನೆನಪಿನಲ್ಲಿ ಇಟ್ಕೋಬೇಕು. ಈ ಥರ ಆಗುತ್ತೆ. ಮತ್ತು ಇದನ್ನು ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅನ್ನೋದು ನಾನು ಹೇಳ್ಕೊಟ್ಟಿದ್ದೀನಿ. ಯಾವ್ಯಾವುದು ಈಗ ಕ್ಲೋಸ್ ನೆಕ್ಕಿಗೆ ಇದು, ಇದು ಓಪನ್ ನೆಕ್ಕನ್ನು ಓಪನ್ ಮಾಡಿದರೆ ಯಾವ ರೀತಿ ಬರುತ್ತೆ, ಓಪನ್ ಮಾಡದೆ ಹೋದರೆ ಯಾವ ರೀತಿ ಬರುತ್ತೆ ಅನ್ನೋದನ್ನು ನೀವು ತಿಳ್ಕೋಬೇಕು. ಓಕೆ, ಈ ರೀತಿ ಇರುತ್ತೆ. ಓಪನ್ ಮಾಡದೆ ಹೋದಾಗ ಇಲ್ಲಿ ಓಪನ್ನೇ ಇಲ್ಲ, ಇಷ್ಟಿತ್ತು ಕಂಕ್ಲು ಇಷ್ಟಿರುತ್ತೆ, ಇಲ್ಲಿ ಓಪನ್ನೇ ಇಲ್ಲ, ಆವಾಗ ಇಲ್ಲೇನಾಗುತ್ತೆ ಹಿಗ್ಗಲ್ಲ, ಆದ್ದರಿಂದ ನಾವು 6 ಇಂಚ್ ಇಟ್ಟಿರ್ತೀವಿ. ಈಗ ಮತ್ತೆ ಇದೇ ಅಳತೆಗೆ 26 ಇಂಚ್ನವರಿಗೆ 6 ಇಂಚನ್ನು ಇದು ಬಗಲಿಗಿಡ್ತೀವಿ, ಮತ್ತು ಶೋಲ್ಡರನ್ನು ಫುಲ್ ಲೆಂತು ಫುಲ್ ಶೋಲ್ಡರು 10 ಇಂಚು, 10 ಇಂಚು ಅಂದರೆ ಅರ್ಧ 5 ಆಗುತ್ತೆ. ನಾವು ಇಲ್ಲಿಂದ ಇಲ್ಲಿಗೆ 5 ಇಟ್ಟಿರ್ತೀವಿ, ಟೋಟಲಿ 10 ಇರುತ್ತೆ. ಅದೇ 26 ಇಂಚ್ನವರಿಗೆ ಇಲ್ಲಿ ಓಪನ್ ಮಾಡಿದ್ವಿ ಅಂದರೆ ಇದು ಹಿಗ್ಗತ್ತೆ, ಇದು ಈ ರೀತಿ ಹೋಗುತ್ತೆ, ಹಾಕೊಂಡಾಗ ಈ ರೀತಿ ಬರುತ್ತೆ, ಆವಾಗ ಇಲ್ಲಿ ಎಷ್ಟಾಯಿತು, ಆಗ ಇಲ್ಲಿ ಭುಜನ ಕಡಿಮೆ ಇಡಬೇಕಾಗುತ್ತೆ. ಓಕೆ, ಅದನ್ನು ತಿಳ್ಕೋಬೇಕು. ಇದು ಬರೀ ಕ್ಲೋಸ್ ನೆಕ್ನವರಿಗೆ ಇಷ್ಟು, ನಾವು ಓಪನ್ ನೆಕ್ ಮಾಡಿದರೆ ಎಷ್ಟು ಮಾಡ್ಕೋಬೇಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಆವಾಗ ಭುಜ ಕಡಿಮೆ ಇಟ್ಟಾಗ ಕಂಕ್ಲು ಶೇಪಿಂದು ಜಾಸ್ತಿ ಆಗುತ್ತೆ, ಆವಾಗ ಕಂಕ್ಲನ್ನ ಕಡಿಮೆ ಇಡಬೇಕಾಗುತ್ತೆ, ಆ ರೀತಿ ಬರುತ್ತೆ. ಆ ಲೆಕ್ಕಾಚಾರ ಒಂದು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ, ಅದನ್ನು ನೋಡಿದರೆ ಕಲ್ತಿರೋದು ಮರ್ತೋಗುತ್ತೆ ಅಂತ ಒಬ್ಬರು ಮೆಸೇಜ್ ಮಾಡಿದರು, ಕಮೆಂಟ್ಸ್ ಮಾಡಿದರು, ಕಲ್ತಿರೋದು ಮರ್ತೋಗಲ್ಲ. ಈಗ ಮೌಂಟ್ ಎವರೆಸ್ಟು ತುಂಬ ದೊಡ್ಡದಿದೆ, ತುಂಬ ಕಷ್ಟ ಹತ್ತೋದು ಅಂತ ಹೇಳಿದರೆ ನಾವು ಕರೆಕ್ಟಾಗಿರೋದನ್ನೇ ತಾನೇ ಹೇಳಿರೋದು. ನಿಮಗೆ ಮೌಂಟ್ ಎವರೆಸ್ಟ್ ಹತ್ತಬೇಕು ಅನ್ನೋ ಉದ್ದೇಶ ಇದ್ದರೆ ಕಷ್ಟ ಆಗಿದ್ದರೂ ಹತ್ತುತ್ತೀರ. ಅಯ್ಯೋ ಕಷ್ಟ ಆಗಿದೆ ಅಂತ ಹೇಳಿಬಿಡ್ರಿ, ಹಂಗೆ ಸುಲಭವಾಗಿ ಹತ್ತುತ್ತೀವಿ ಅಂತ ಹೇಳೋಕ್ಕಾಗುತ್ತಾ? ಅದು ಸುಲಭ ಇದೆ, ಹೋಗ್ರಿ ಹತ್ತಿರಿ ಅಂತ ಹೇಳೋಕ್ಕಾಗುತ್ತಾ? ಅದು ಅಷ್ಟೇ, ಈ ಟೈಲರಿಂಗ್ ಅನ್ನೋದು ಕೂಡ ಮೌಂಟ್ ಎವರೆಸ್ಟ್ ಇದ್ದಂಗೆ, ಗೊತ್ತಾಯ್ತಾ? ಅದನ್ನು ಕಲಿಯೋದು ಕೂಡ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಕಷ್ಟ ಆದಮೇಲೆ ಈಸಿಯಾಗಿ ಹತ್ತಿದವರು ಹೇಗೆ ಸಂತೋಷ ಆಗುತ್ತೆ? ಅದೇ ರೀತಿ ಇದನ್ನು ಅಷ್ಟೇ, ನಾವು ಕಷ್ಟ ಇದೆ ಅಂತ ಹೇಳಿಕೊಟ್ಟು ನೀವು ಅರ್ಥ ಮಾಡ್ಕೊಳ್ತೀರಾ, ಅದನ್ನು ಯೋಚನೆ ಮಾಡೋ ಥಿಂಕಿಂಗ್ ಕೆಪಾಸಿಟಿ ಹೆಚ್ಚಾಗುತ್ತೆ, ಕಷ್ಟ ಆದಷ್ಟು ಹೆಚ್ಚಾಗುತ್ತೆ, ಗೊತ್ತಾಯ್ತಾ? ನಮಗೆ ಕಷ್ಟಗಳು ಬಂದರೆ ತಾನೇ ಎದುರಿಸೋ ಅಂಥ ಶಕ್ತಿ ಬರೋದು. ಕಷ್ಟಗಳೇ ಬರದೆ ಹೋದರೆ ಅದ್ರನ್ನ ಎದುರಿಸೋ ಅಂಥ ಶಕ್ತಿನೇ ಬರಲ್ಲ. ಆದ್ದರಿಂದ ಇದನ್ನು ಅರ್ಥ ಮಾಡ್ಕೋಬೇಕು. ಈಗ ನೀವು ಈ ಕಾಕುಂಟ ಕಲಿಯಿರಿ, ನಾವು ಪಾಠ ಮಾಡ್ತೀವಿ ಅಂತ ಹೇಳ್ತೀವಿ. ಇಲ್ಲ ಮೇಡಮ್, ನಾವು ಏನು ಕಲಿಯಲ್ಲ, ಪಾಠ ಕಾಗುಣಿತನೂ ಕಲಿಯಲ್ಲ, 10ನೇ ಕ್ಲಾಸಿಂದ ಒಂದು ಪಾಠ ನಮಗೆ ಕಲಿಸ್ಬಿಡ್ರಿ, ನಾವು ಅದನ್ನು ಗಟ್ ಮಾಡಿ ಒಪ್ಪಿಸ್ಬಿಡ್ತೀವಿ ಅಷ್ಟಂತೀರ. ಆ ಪುಸ್ತಕದಲ್ಲಿ ಆ ಪಾಠ ಮಾತ್ರ ಗಟ್ ಮಾಡಿ ಒಪ್ಪಿಸ್ದಂಗೆ ಆಗುತ್ತೆ, ಇನ್ನು ಈ ಕಾಗುಣಿತ ಎಲ್ಲಿ ಬರುತ್ತೆ, ಇನ್ನೊಂದು ಪಾಠ ನೀವು ಓದೋಕ್ಕೆ ಹೆಂಗೆ ಬರುತ್ತೆ? ನೀವು ಕಲ್ತಿರೋದಷ್ಟೇ. ಈಗ ಹಂಗೆ ನಾವು ಟೈಲರಿಂಗ್ ಕಲಿಯೋಕ್ಕೆ ಬರೋರೇ ಅಷ್ಟು, ನನಗೆ ಸೀರೆ ಬ್ಲೌಸ್ ಹೊಲಿಯೋದು ಕಲಿಸ್ಬಿಡ್ರಿ, ಬೇರೆ ಏನು ಹೇಳ್ಬಿಡ್ರಿ, ಅಷ್ಟು ಬಂದರೆ ಸಾಕು ನನಗೆ, ನನ್ನ ಕಲಿಯೋ ಉದ್ದೇಶನೇ ಅಷ್ಟು ಅಂತಾರೆ.
ಬಿಗಿನರ್ಸ್ ಬರ್ತಾರೆ, ಒಂದು ಸ್ವಲ್ಪ ಕಲಿತಾರೆ, ಸೀರೆ ಬ್ಲೌಸ್ ಕಲಿಸಿ ಮೇಡಮ್ ನೇರವಾಗಿ ಅಂತ ಹೇಳ್ತಾರೆ. ಅದು ಎಷ್ಟು ಸರಿ? ಬಿಗಿನಿಂದ ಕಲಿಬೇಕು, ಬೇಸಿಕ್ ಕಲಿತು ಆಮೇಲೆ ಮುಂದಕ್ಕೆ ಹೋದರೆ ಅದು ಲೈಫ್ ಲಾಂಗ್ ಇರುತ್ತೆ. ಓಕೆ, ನಾನು ಇವತ್ತು ಜಾಸ್ತಿ ಮಾತಾಡಿದ್ದೀನೇನು, ಸಾರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.